प्रणवस्वरूपनु प्रणव प्रकृति सौत्मेनु प्रणव षडंग समरस नम कूडल संगम देवरु ओम शांति शांति शांति। इवत्तिन दिन बहळ मुख्यवागि एनु नोडोण, रक्तहीनते कोरतेयन्न निवारणे माडिकोळ्ळक्के एनु माडबेकु। ರಕ್ತಹೀನತೆಯ ಕೊರತೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ನೆಲ್ಲಿಕಾಯಿ, ಅದರ ಜೊತೆಗೆ ಕ್ಯಾರೆಟ್, ಬೀಟ್ರೂಟು, ಜೇನು ಎಷ್ಟು ಪ್ರಮಾಣದಲ್ಲಿ ತಗೋಬೇಕು, ಯಾವಾಗ ತೆಗೆದುಕೊಳ್ಬೇಕು? ಒಂದು ಮೀಡಿಯಂ ಗಾತ್ರದಲ್ಲಿರತಕ್ಕಂಥ ಒಂದು ಕ್ಯಾರೆಟು, ಒಂದು ಮೀಡಿಯಂ ಗಾತ್ರದಲ್ಲಿರತಕ್ಕಂಥ ಒಂದು ಬೀಟ್ರೂಟು, ಅದರ ಜೊತೆಗೆ ಒಂದು ಬೆಟ್ಟದ ನೆಲ್ಲಿಕಾಯಿ. ಬೆಟ್ಟದ ನೆಲ್ಲಿಕಾಯಿ ನಿಮಗೆ ಸಿಗಲಿಲ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯಿಯ ಜ್ಯೂಸ್ ಸಿಗ್ತದೆ, ಆ ಜ್ಯೂಸ್ ಹಾಕ್ಕೊಳ್ಬೋದು. ಸಿಕ್ಕರೆ ಫ್ರೆಶಾಗಿ ಹಾಕ್ಕೊಳ್ಳಿ, ಯಾಕೆಂದರೆ ಕ್ಯಾರೆಟು ಬಿಟ್ಬಿಟ್ಟು ಸಿಕ್ಕಿಬಿಡುತ್ತೆ. ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಕಡೆಗೆ ಎಲ್ಲ ಟೈಮಲ್ಲಿ ಸಿಗಲ್ಲ. ಬೆಟ್ಟದ ನೆಲ್ಲಿಕಾಯಿ ಸಿಕ್ಕರೆ ಓಕೆ, ಸಿಗದೇ ಇದ್ದರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಒಂದು 4 ಚಮಚ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಅದೆಲ್ಲ ಸಮಯದಲ್ಲೂ ಎಲ್ಲ ಸೀಸನಲ್ಲೂ ಸಿಗ್ತದೆ, ಯಾಕಂದರೆ ಅದನ್ನು ಜ್ಯೂಸ್ ಮಾಡಿ ಮಾರ್ತಾ ಇದ್ದಾರೆ. ಅದು ಕೆಡಲ್ಲ ಬೇಗ, ಅದು ನ್ಯಾಚುರಲ್ಲಾಗಿ ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡುತ್ತೆ ನೆಲ್ಲಿಕಾಯಿ, ಹಾಗಾಗಿ ಅದೇ ಪ್ರಿಸರ್ವೇಟಿವ್ ಆಗಿರೋದ್ರಿಂದ ಅದು ಕೇಳೋದಿಲ್ಲ. ಅದಕ್ಕಾಗಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು. ನೆಕ್ಸ್ಟು ಏನು ಅಂತ ಹೇಳಿದ್ರೆ, ಒಂದು 2 ಚಮಚ ಜೇನು, ಪ್ಯೂರ್ ಜೇನು, ಅಪ್ಪಟ ಜೇನು ಇರಬೇಕು. ಅಕಸ್ಮಾತ್ ನಿಮಗೆ ಪ್ಯೂರ್ ಜೇನು ಸಿಗಲಿಲ್ಲ ಅಂದರೆ ತಾಟಿ ಬೆಲ್ಲ ಆಗಿರ್ಬೋದು, ಕಪ್ಪು ಬೆಲ್ಲ ಆಗಿರ್ಬೋದು, ಜೋನಿ ಬೆಲ್ಲ ಅಂತ ಕರೀತಾರೆ ತಾಟಿ ಬೆಲ್ಲಕ್ಕೆ, ಅಥವಾ ಕಾಕ್ವಿ ಅಂತ ಕರೀತಾರೆ, ಅದು ಸಿಗಲಿಲ್ಲ ಅಂದರೆ ಕಪ್ಪಾಗಿರ್ತಕ್ಕಂಥ ಬೆಲ್ಲ 30 ಗ್ರಾಮ್ ಇವೆಲ್ಲ ಸೇರಿಸ್ಬೇಕು. ಇವೆಲ್ಲ ಸೇರಿಸಿ ಏನು ಮಾಡಬೇಕು, ತುರಿಬೇಕು ಇವನ್ನ, ಯಾವನ್ನ ಕ್ಯಾರೆಟು, ಬೀಟ್ರೂಟು, ಇವನ್ನ ನೆಲ್ಲಿಕಾಯಿನೆಲ್ಲ ತುರಿಬೇಕು. ಮಿಕ್ಕಿದನ್ನೆಲ್ಲ ಅದರಲ್ಲಿ ಹಾಕಿ ಒಂದು 1/2 ಗ್ಲಾಸ್ನಷ್ಟು ನೀರು ಹಾಕಿ ಇದೆಲ್ಲವನ್ನು ಕೂಡ ಮಿಕ್ಸರ್ಗೆ ಹಾಕಬೇಕು. ಇದೇನಾಗುತ್ತೆ, ಜ್ಯೂಸ್ ಆಗುತ್ತೆ. ಈ ಜ್ಯೂಸನ್ನು ಪ್ರತಿದಿನ ಬೆಳಗ್ಗೆ ಪ್ರಸಾದ ಮಾಡೋದಕ್ಕಿಂತ ಮೊದಲು, ಅಂದರೆ ನಿಮ್ಮ ಭಾಷೆಯಲ್ಲಿ ಊಟ ಅಂತ ಕರಿತೀರಿ ನೀವು, ಅದನ್ನು ಮಾಡೋದಕ್ಕಿಂತ ಮೊದಲು ಒಂದೊಂದು ಗ್ಲಾಸ್ ಸೇವನೆ ಮಾಡಿ 3 ತಿಂಗಳಿಗೆ ನಿಮ್ಮ ಹಿಮೋಗ್ಲೋಬಿನ್ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಅದಕ್ಕೆ ಯಾಕೆ ಇಂಜೆಕ್ಷನ್ ತಗೊಳ್ತೀರಾ? ಯಾವುದೇ ಇಂಜೆಕ್ಷನ್ ಮಾತ್ರ ಏನು ತೆಗೆದುಕೊಳ್ಳೋದ್ರಿಂದ ನಿಮ್ಮಲ್ಲಿ ಏನಾಗ್ತದೆ, ಬ್ಲಡ್ಡಲ್ಲಿ ಇನ್ನೂ ಸ್ವಲ್ಪ ಟಾಕ್ಸಿಸಿಟಿ ಜಾಸ್ತಿ ಆಗುತ್ತೆ. ಕ್ಯಾಲ್ಸಿಯಂ ಮಾತ್ರೆ ತೆಗೆದುಕೊಳ್ಳೋದ್ರಿಂದ ನಿಮ್ಗೆ ಭಾಳ ಬೇಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಈ ಹಿಮೋಗ್ಲೋಬಿನ್ ಮಾತ್ರೆಗಳು, ಕ್ಯಾಲ್ಸಿಯಂ ಮಾತ್ರೆಗಳು ಇವೆಲ್ಲ ಭಾಳ ಡೇಂಜರಸ್. ಇವೇನು ಮಾಡ್ತವೆ, ರಕ್ತದಲ್ಲಿ ಈ ಒಂದು ದೋಷಗಳನ್ನು, ಒಂದು ಹೊಲಸನ್ನು ಹೆಚ್ಚು ಮಾಡ್ತವೆ. ಅದಕ್ಕಾಗಿ ಬ್ಲಡ್ಡಲ್ಲಿ ಟಾಕ್ಸಿಸಿಟಿಯನ್ನು ನೀವು ಕಡಿಮೆ ಮಾಡಿಕೊಳ್ಬೇಕು, ರಕ್ತವನ್ನು ಶುದ್ಧವಾಗಿಟ್ಕೊಳ್ಬೇಕು ಅಂತ ಹೇಳಿದರೆ, ನೀವು ಈ ರೀತಿಯಾಗಿರ್ತಕ್ಕಂಥ ನೈಸರ್ಗಿಕವಾಗಿರ್ತಕ್ಕಂಥ ವಿಧಿವಿಧಾನಗಳ ಮೂಲಕ ನಿಮ್ಮ ರಕ್ತವನ್ನು ವೃದ್ಧಿ ಮಾಡಿಕೊಳ್ಬೋದು. ಅದರ ಜೊತೆಗೆ ಈ ಸುಮಾರು ಜನಕ್ಕೆ ತೈಲಸೆಮಿ ಅಂತ ಕಾಯಿಲೆ ಇರ್ತದೆ, ಭಾಳ ಅಂದರೆ ಭಾಳ ರಕ್ತದಲ್ಲಿ ಕೊರತೆ ಇರ್ತದೆ ಅವ್ರಿಗೆ. ಅದಾದಮೇಲೆ ಸುಮಾರು ಜನಕ್ಕೆ ಹಿಮೋಫೀಲಿಯಾ ಅಂತ ಇರುತ್ತೆ, ಅದು ಕಟ್ಟಾದರೆ ರಕ್ತ ನಿಲ್ಲದೆ ಇಲ್ಲ, ಹಾಗೆ ಸುರಿತಾನೇ ಇರ್ತದೆ. ಹಿಮೋಫೀಲಿಯಾ, ತೈಲಸೆಮಿಯಾ, ದೊಡ್ಡ ದೊಡ್ಡ ಅನೇಮಿಕ್ ಸಮಸ್ಯೆಗಳು ಉಂಟಾಗಿರ್ತವೆ. ಅಂಥವರು ಕೂಡ ಈ ಥರದ ಒಂದು ಆಹಾರವನ್ನು ಸೇವನೆ ಮಾಡೋದ್ರಿಂದ ಅವರ ಒಂದು ಆ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತವೆ. ಅವೆಲ್ಲ ದೊಡ್ಡ ದೊಡ್ಡ ಕಾಯಿಲೆಗಳವೆಲ್ಲ ಕೆಲವು ಸರಿ ಏನು ಮಾಡ್ತಾರೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಾರೆ, ಆದರೂ ಕೂಡ ವಾಸಿಯಾಗಲ್ಲ. ಅದಕ್ಕೆ ನೀವೇನೂ ಮಾಡ್ಕೊಳ್ಬಾರ್ದು, ಏನನ್ನೂ ನೀವು ಆ ಥರದ ಸರ್ಜರಿನ ಮಾಡ್ಕೊಳ್ಬಾರ್ದು, ಯಾಕಂದರೆ ಅವೆಲ್ಲೋ ಶಾಶ್ವತವಾಗಿ ಅಲ್ಲವು. ನಿಮ್ಮನ್ನು ನೀವು ಶಾಶ್ವತವಾಗಿ ಆರೋಗ್ಯದಿಂದ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಒಂದೇ ಒಂದು ನೆನಪಿನಲ್ಲಿ ಇಟ್ಕೊಳ್ಬೇಕು, ಚೆನ್ನಾಗಿ ಪೋಷಕ ತತ್ವ ಇರತಕ್ಕಂಥ ಆಹಾರವನ್ನು ಸರಿಯಾದ ಸಮಯದಲ್ಲಿ ಸೇವನೆ ಮಾಡಬೇಕು. ಇವಾಗ 2 ಗಂಟೆಗೆ ಊಟ ಮಾಡಿದ್ರೆ, 4 ಗಂಟೆಗೆ ಊಟ ಮಾಡಿದ್ರೆ ಅದೇನಾಗುತ್ತೆ, ಅಗ್ನಿ ನಿಮ್ಮ ಕರಳುಗಳನ್ನು ಸುಟ್ಟಿರುತ್ತೆ, ಸುಟ್ಟುಕೊಂಡು ಏನಾಗಿರುತ್ತೆ, ಎಲ್ಲ ಮಂದಾಗಿರುತ್ತೆ. ಆ ಮಂದಾಗಿರತಕ್ಕಂಥ ಸಮಯದಲ್ಲಿ ನೀವು ಆಹಾರವನ್ನು ಸೇವನೆ ಮಾಡಿದ್ರೆ ತಿಂದಿರೋದೆಲ್ಲ ಏನಾಗುತ್ತೆ, ಆಮ ಆಗುತ್ತೆ. ಆಮ ಅಂದರೆ ಕೊಳ್ತಿರ್ತಕ್ಕಂಥ ಹೊಲಸು ವಸ್ತು ಆಗುತ್ತೆ. ನಾವು ತಿಂದಿರತಕ್ಕಂಥ ಆಹಾರ 2 ಭಾಗ ಆಗಬೇಕು, ಒಂದು ಸಾರ ಭಾಗ, ಇನ್ನೊಂದು ಕೆಟ್ಟ ಭಾಗ. ಅದಾಗಲ್ಲ, ಅದಾಗದೇ ಇದ್ದರೆ ಏನಾಗುತ್ತೆ, ಆಮ ಆಗುತ್ತೆ. ಆಮ ಅಂದರೆ ಆಯುರ್ವೇದದಲ್ಲಿ ಫಲಸ್ಸು ಅಂತ. ಆಮ ಆಯಿತು ಅಂದರೆ ನಿಮ್ಮಲ್ಲಿ ರಕ್ತ ಉತ್ಪತ್ತಿ ಆಗೋದಲ್ಲ, ಏನೂ ಉತ್ಪತ್ತಿ ಆಗೋಲ್ಲ ನಿಮಗೆ, ಕುಪೋಷಣೆ. ನೀವೆಷ್ಟೇ ತಿನ್ನಿ, ಅದಕ್ಕೆ ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಸೇವನೆ ಮಾಡಿ. ದಿನಚರ್ಯ, ಋತುಚರ್ಯ, ಆಹಾರಚರ್ಯ ಇವೆಲ್ಲವೂ ಕೂಡ ಸಮವಾಗಿರಬೇಕು.
ಅದೇ ಆಯುರ್ವೇದದ ಮೂಲ ಸಿದ್ಧಾಂತ. ಇದನ್ನು ನೀವು ಫಾಲೋ ಮಾಡಬೇಕು. ಎರಡು ಗಂಟೆಗೆ ಪ್ರತಿದಿನ ಊಟ ಮಾಡಿದ್ರೆ ಎರಡು ಗಂಟೆಗೇ ಮಾಡಬೇಕು ಅದೇ ಟೈಮಲ್ಲಿ, ಯಾಕಂದರೆ ಬಯಾಲಜಿಕಲ್ ಕ್ಲಾಕ್ ಆ ರೀತಿ ಸೆಟ್ಟಾಗಿ ಬಿಟ್ಟಿರ್ತದೆ. ಬೆಳಗ್ಗೆ 8 ಗಂಟೆ ಒಳಗಡೆ ಪ್ರಸಾದ ಮಾಡಿ, ಮಧ್ಯಾಹ್ನ 1-2 ಗಂಟೆ ಒಳಗಡೆ ಪ್ರಸಾದ ಮಾಡಿ, ರಾತ್ರಿ 7-8 ಗಂಟೆ ಒಳಗಡೆ ಪ್ರಸಾದ ಮಾಡಿ. ಆದರೆ ರಾತ್ರಿ ಜಾಸ್ತಿ ತಿನ್ನಕ್ಕೆ ಹೋಗಬೇಡಿ. ರಾತ್ರಿ ಬರೀ ಹಣ್ಣು ತಿನ್ನದು ಮಲಗಿದರೂ ಸಾಕು. ನೀವು ಹಿಮೋಗ್ಲೋಬಿನ್ ಕೊರತೆ ಇರ್ತಕ್ಕಂಥವ್ರು ರಾತ್ರಿ ಪ್ರತಿ ದಿವಸ 2-3 ದಾಳಿಂಬೆ ಹಣ್ಣು ತಿನ್ನಿ. ಹೆಚ್ಚು ಹೆಚ್ಚು ತಿನ್ನೋದ್ರಿಂದ ರಕ್ತ ಜಾಸ್ತಿ ಆಗಲ್ಲ. ನಾವು ಉಪವಾಸ ಮಾಡಿಸಿ ರಕ್ತ ಜಾಸ್ತಿ ಮಾಡಿಸ್ತೇವೆ. ಅದು ಹೇಗೆ ಅಂದರೆ, ಅದು ಒಳಗಡೆ ಮೆಕಾನಿಸಮನ್ನು ಸರಿ ಮಾಡಿ, ಪಂಚಕರ್ಮ ಮಾಡಿ ನಾವು ರಕ್ತ ಕೊರತೆಯನ್ನು ಸಂಪೂರ್ಣ ಸರಿ ಮಾಡ್ತೇವೆ. ಕೆಲವು ಜನರಿಗೆ 4, 5, 6 ಹಿಂಗಿರ್ತದೆ ಹಿಮೋಗ್ಲೋಬಿನ್ನು. ಅವರು ನಮ್ಮ ಆಶ್ರಮದಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನು ತೊಗೊಂಡ್ಮೇಲೆ ಅವ್ರದ್ದು ಹಿಮೋಗ್ಲೋಬಿನ್ ಎಷ್ಟಿದೆ ಅಂದರೆ 12, 13, 14 ಇದೆ. ಅದಕ್ಕೆ ಪಂಚಕರ್ಮ ಚಿಕಿತ್ಸೆ ಸಂಪೂರ್ಣವಾಗಿ ಉಚಿತವಾಗಿ ಮಾಡ್ತಾ ಇದ್ದೇವೆ. ಅದರಿಂದ ಲಾಭ ಸಿಕ್ಕರೆ ನಮ್ಮದೊಂದು ಮಡಿಲು ಅಂತ ಒಂದು ಆಶ್ರಮ ಇದೆ. ಆಶ್ರಮದಲ್ಲಿ 130 ಜನ ಅನಾಥ ಮಕ್ಕಳನ್ನು ನಾವು ಸಾಕ್ತಾ ಇದ್ದೇವೆ. ಅವರಿಗೆ ನಿಮ್ಮ ಕೈಲಾಗಿರತಕ್ಕಂಥ ಸಹಾಯವನ್ನು ನೀವು ವಾಸಿ ಆದಮೇಲೆ ನೀವು ಮಾಡಬಹುದು. ನೀವು ಎಷ್ಟು ಕೊಟ್ಟರು ಅದು ಓಕೆ. ಯಾಕೆಂದರೆ ಕೊಡುವ ಮನಸ್ಸಿನಿಂದ ಕೊಟ್ಟರೆ ಅದು ಒಳ್ಳೆಯ ಕಾರ್ಯಕ್ಕೆ ಸಲ್ತದೆ. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಕಾರ್ಯಕ್ಕೆ ಸಲ್ಲದಯ್ಯ ಅಂತ ಹೇಳ್ತಾರೆ. ಎಲ್ಲ ಸತ್ಕಾರ್ಯಗಳಿಗೆ ಸಹಾಯ ಮಾಡಬೇಕು. ನಾನು ಹೇಳ್ತಾ ಇರ್ತೇನೆ, ಬಸವ ಟಿವಿಗೆ ಎಲ್ಲರನ್ನು ಮೆಂಬರ್ ಮಾಡಿಸಿ, ಬಸವ ಟಿವಿಗೆ ನೀವು ಮೆಂಬರ್ ಆಗಿ ಈ ಥರ ಒಂದು ಜನರನ್ನು ಜಾಗೃತಗೊಳಿಸ್ತಕ್ಕಂಥ ಅಭಿಯಾನದ ಜೊತೆಗೆ ನೀವು ಕೈ ಜೋಡಿಸಿ ನಿಮ್ಮನ್ನು ನೀವು ಮುಕ್ತಾತ್ಮರನ್ನಾಗಿ ಮಾಡಿಕೊಳ್ಳಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತಾ ಇರ್ತೀನಿ. ಯಾಕೆ ಒಳ್ಳೆಯ ಕಾರ್ಯಕ್ಕೆ ನಾವೆಲ್ಲ ಕೈ ಜೋಡಿಸಿದ್ರೆ ಒಳ್ಳೆಯವರಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಈ ಹಿಮೋಗ್ಲೋಬಿನ್ ಕೊರತೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ಆಸನಗಳು ಯಾವ್ಯಾವ ಆಸನಗಳನ್ನು ಮಾಡಬೇಕು? ಮೊದಲನೇದಾಗಿ ನಾವು ಮಾಡಬೇಕಾಗಿರ್ತಕ್ಕಂಥ ಒಂದು ಆಸನ, ಅದಕ್ಕೆ ಯಾವ ಆಸನ ಅಂತ ಕರೀತಾರೆ ಅಂತೇಳಿದರೆ ಪವನ ಮುಕ್ತಾಸನ. ಪವನ ಮುಕ್ತಾಸನ ಮಾಡೋದ್ರಿಂದ ನಿಮ್ಮ ಹಿಮೋಗ್ಲೋಬಿನ್ ಸಮಸ್ಯೆ ಭಾಳ ಬೇಗ ನಿವಾರಣೆ ಆಗ್ತದೆ. ಹೇಗೆ ಮಾಡಬೇಕು ಅಂತಕ್ಕಂಥದ್ದು ನೋಡಿ. ನಿಧಾನವಾಗಿ ಈ ರೀತಿಯಾಗಿ ನಿಮ್ಮ ಮೊಣಕಾಲನ್ನು ಬಾಗಿಸಿ ಮೂಗನ್ನು ಮೊಣಕಾಲಿಗೆ ಸ್ಪರ್ಶ ಮಾಡಬೇಕು. ಉಸಿರು ತೆಗೆದುಕೊಳ್ಬೇಕು, ಉಸಿರನ್ನು ಬಿಡಬೇಕು. ನಿಧಾನವಾಗಿ ಉಸಿರು ತೆಗೆದುಕೊಳ್ಬೇಕು, ಮತ್ತೆ ಉಸಿರು ಬಿಡಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇಳಿಬೇಕು. ಈ ರೀತಿ ಒಂದು 20-30 ಬಾರಿ ಮಾಡಿ. ಮುಂದೆ ಭಾಗದಾಗ ಉಸಿರು ಬಿಡಬೇಕು, ಇಲ್ಲಿದ್ದಾಗ ನಾರ್ಮಲಾಗಿ ಉಸಿರಾಡಬೇಕು. ನಾ ಏನು ಹೇಳಿದ್ದೀನಿ, ಆಸನದಲ್ಲಿ ಸ್ಟೇ ಮಾಡಿದಾಗ ಸಾಮಾನ್ಯ ಶ್ವಾಸ ಅಥವಾ ದೀರ್ಘ ಶ್ವಾಸ, ಮುಂದೆ ಬಾಗಬೇಕಾದ್ರೆ ಉಸಿರು ಬಿಡಬೇಕು, ಹಿಂದೆ ಬಾಗಬೇಕಾದ್ರೆ ಉಸಿರನ್ನು ತೆಗೆದುಕೊಳ್ಬೇಕು. ಉಸಿರು ತೆಗೆದುಕೊಳ್ಳಿ, ಉಸಿರು ಬಿಡಿ. ಇದೇ ರೀತಿಯಾಗಿ ಎರಡೂ ಕಾಲಿಂದ ಮಾಡಬೇಕು. ಉಸಿರು ತೆಗೆದುಕೊಳ್ಬೇಕು, ಉಸಿರು ಬಿಡಬೇಕು. ಉಸಿರು ತೆಗೆದುಕೊಳ್ಬೇಕು, ಉಸಿರು ಬಿಡಬೇಕು. ಉಸಿರನ್ನು ತೆಗೆದುಕೊಳ್ಳಿ, ಉಸಿರನ್ನು ಬಿಡಿ. ಉಸಿರನ್ನು ತೆಗೆದುಕೊಳ್ಳಿ, ಉಸಿರನ್ನು ಬಿಡಿ. ವಾಪಸ್ ಆಸನದಲ್ಲಿ ಸ್ಟೇ ಮಾಡೋದು ಬಹಳ ಕಷ್ಟ. ಸ್ಟೇ ಮಾಡೋದು ಕಲಿತ್ರೆ ನಿಮ್ಮ ಜೀವನದಲ್ಲಿ ಬಹಳ 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 ಆರೋಗ್ಯದ ಸಮಸ್ಯೆಗಳನ್ನು ನೀವು ಬೇಗ ನಿವಾರಣೆ ಮಾಡಿಕೊಳ್ಬೋದು. ಇದಾದಮೇಲೆ ನೆಕ್ಸ್ಟ್ ಒಂದು ಆಸನ ಮಾಡಬೇಕಾಗತ್ತೆ. ರಕ್ತಹೀನತೆಯ ಕೊರತೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ಈ ಆಸನವು ಕೂಡ ಅತಿ ಅದ್ಭುತವಾಗಿ ಲಾಭವನ್ನು ಕೊಡ್ತದೆ. ಇದನ್ನು ಮಾಡಲಿಕ್ಕಾದರೆ ಮಾಡ್ಬೋದು, ಇಲ್ಲಾಂದರೆ ನೀವೇನು ಮಾಡಬೇಕು, ಅದರ ಬದಲಾಗಿ ಪಾದಚಕ್ರ ಸಂಚಲನಾಸನ ಮಾಡಬೇಕು. ಪಾದಚಕ್ರ ಸಂಚಲನ ಈ ಒಂದು ಗರ್ಭಾಸನವನ್ನು ಮಾಡಲಿಕ್ಕಾಗದೇ ಇರತಕ್ಕಂಥವ್ರು ಮಾಡಬೇಕು.
ಈಗ ಗರ್ಭಾಸನವನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದು ನೋಡಿ. ಇದು ರಕ್ತಹೀನತೆ ಕೊರತೆಗೆ ಒಂದು ಒಳ್ಳೆಯ ಶಕ್ತಿಯಾಗಿ ಕೆಲಸ ಮಾಡೋದ್ರ ಮೂಲಕ ಆ ಒಂದು ರಕ್ತಹೀನತೆ ಕೊರತೆಯನ್ನು ನಿವಾರಣೆ ಮಾಡಲಿಕ್ಕೆ ಒಳ್ಳೆಯ ಸಹಾಯ ಮಾಡುತ್ತದೆ. ಹೇಗೆ ಮಾಡೋದು ಗರ್ಭಾಸನವನ್ನು ಅಂದರೆ ಎರಡೂ ಕಾಲುಗಳ ಮೇಲೆತ್ತಬೇಕು, ಇದಕ್ಕೆ ಅರ್ಧ ಹಲಾಸನ ಅಂತ ಕರೀತಾರೆ. ಇದಾದಮೇಲೆ ನಿಮ್ಮ ಬಲಗಾಲನ್ನು ಈ ರೀತಿ ಮಡಚಿಕೊಳ್ಬೇಕು. ಗರ್ಭಾಸನ ಅಂದರೆ ಗರ್ಭದಲ್ಲಿ ಮಗು ಹೇಗೆ ಮಲಗಿರ್ತದಲ್ಲ ಆ ರೀತಿಯಾಗಿ ನಮ್ಮ ಶರೀರವನ್ನು ನಾವು ಬಾಗಿಸೋದು. ಇದಾದಮೇಲೆ ಈಗ ನಾನು ಬಲಗಾಲು ಮಡಚಿಕೊಂಡಿದ್ದೀನಲ್ಲ, ಬಲಗೈಯನ್ನು ಈ ರೀತಿ ಬಲಗಾಲಿನ ಒಳಗಡೆ ಹಾಕಿ ತಲೆ ಹಿಂದೆ ತರಬೇಕು. ಈಗ ಎಡಗಾಲನ್ನು ಕೂಡ ಹಿಂದೆ. ಇಲ್ಲೇ ಹೋಲ್ಡ್ ಮಾಡಿ. ನಿಮಗೆ ಎಷ್ಟು ಕಾಲ ಆಗ್ತದೋ ಅಷ್ಟು ಸಮಯದವರೆಗೆ ನೀವು ಹೋಲ್ಡ್ ಮಾಡ್ಬೋದು. ಆದರೆ ಕೆಲವು ಜನ ಆಸನ ಮಾಡಿದ್ರೆ, ಅಡ್ವಾನ್ಸ್ ಆಸನ ಮಾಡಿದ್ರೆ ತೇಗ್ತಾ ಇರ್ತಾರೆ, ಹಂಗೆ ಈ ರೀತಿ ತೇಗ್ತಾ ಇರ್ತಾರೆ. ಅಂದರೆ ಅವರು ಪ್ರದರ್ಶನಕ್ಕೋಸ್ಕರ ಮಾಡ್ತಾ ಇರ್ತಾರೆ ಆಸನವನ್ನು. ಅಂದರೆ ಎಲ್ಲಾದರೂ ಒಂದು ಪ್ರದರ್ಶನ ಇದ್ದಾಗ ಮಾತ್ರ ಅಭ್ಯಾಸ ಮಾಡ್ತಾ ಇರ್ತಾರೆ, ನಿತ್ಯ ಅಭ್ಯಾಸ ಮಾಡ್ತಾ ಇರಲ್ಲ. ನಿತ್ಯ ಅಭ್ಯಾಸ ಮಾಡಿದ್ರೆ ಯೋಗ ಅಂತ ಕರೀತಾರೆ. ಅದಕ್ಕೆ ಸತತವಾಗಿ ನಿರಂತರವಾಗಿ ಮಾಡ್ತಕ್ಕಂಥದ್ದಕ್ಕೆ ಯೋಗ ಅಂತ ಯೋಗ ಸೂತ್ರದಲ್ಲಿ ಹೇಳಲಾಗಿದೆ. ಆ ಯೋಗ ಸೂತ್ರಗಳಲ್ಲಿ ಯೋಗದ ಬಗ್ಗೆ ಸ್ಪಷ್ಟವಾದ ವರ್ಣನೆ ಇದೆ, ಆದರೆ ಅದನ್ನು ಕೂಡ ವೈದಿಕಗೊಳಿಸ್ಬಿಟ್ಟಿದ್ದಾರೆ. ಆ ಯೋಗ ಸೂತ್ರ ಏನಿದವೆ ಸಂಪೂರ್ಣವಾಗಿ ಅಲ್ಲಿ ನಿರಾಕಾರದ ತತ್ವದ ಬಗ್ಗೆ ಮತ್ತು ನಿಜವಾಗಿರ್ತಕ್ಕಂಥ ಆತ್ಮಶಕ್ತಿಯ ಬಗ್ಗೆ ಒಂದು ಒಳ್ಳೆಯ ಮಾಹಿತಿ ಇದೆ ಯೋಗದಲ್ಲಿ, ಯೋಗ ಸೂತ್ರಗಳಲ್ಲಿ. ಅದನ್ನೇನು ಮಾಡಿದ್ದಾರೆ, ಕತೆ ಕಟ್ಟಿಬಿಟ್ಟು ಅದನ್ನು ವೈದ್ಯಕೀಕರಣಗೊಳಿಸಿದ್ದಾರೆ, ಪತಂಜಲಿಗಳನ್ನು ವಿರೋಧ ಮಾಡಿದ್ದಾರೆ ಸುಮಾರು ಸಂಪ್ರದಾಯವಾದಿಗಳು. ಯಾಕಂದರೆ ಅದು ಸಂಪ್ರದಾಯವಾದದ ಮೌಢ್ಯತೆಯನ್ನು ಅದೇನು ಮಾಡ್ತದೆ ಅಂತೇಳಿದರೆ ವಿರೋಧ ಮಾಡ್ತದೆ. ಅದಕ್ಕೆ ಅದನ್ನು ಕೂಡ ವಿರೋಧ ಮಾಡಿದ್ದಾರೆ. ಅದು ಹೋಗಲಿ, ಈಗ ಸತ್ಯವನ್ನು ನಾವು ಹುಡುಕೊಂಡು ಹೊರಡಬೇಕು. ಸತ್ಯಕ್ಕಾಗಿ ನಾವು ಬದುಕಬೇಕಂದ್ರೆ ಬಸವ ಟಿವಿಯನ್ನು ವೀಕ್ಷಣೆ ಮಾಡಬೇಕಷ್ಟೆ. ಈಗ ಗರ್ಭಾಸನ ಮಾಡಲಿಕ್ಕೆ ಆಗದೇ ಇರೋರು ಏನು ಮಾಡಬೇಕು, ಪಾದಚಕ್ರ ಸಂಚಲನಾಸನ, ಹೀಗೆ ಪಾದವನ್ನು ಈ ರೀತಿ ತಿರುಗಿಸೋದು. ಒಟ್ಟಿನಲ್ಲಿ ಹೊಟ್ಟೆಗೆ ಕೆಲಸ ಕೊಡಬೇಕಷ್ಟೆ. ನೀವು ಹೊಟ್ಟೆ ಕೆಲಸ ಕೊಡೋದು ಅಂದರೆ ಒಳ್ಳೆಯ ಕೆಲಸ ಕೊಡೋದು, ಏನಾದರೂ ಹಾಳು ಮೂಳು ತಿಂದು ಕೆಲಸ ಕೊಡೋದಲ್ಲ. ಹೊಟ್ಟೆ ಕೆಲಸ ಕೊಡಬೇಕಂದ ತಕ್ಷಣ ನೀವು ಅದನ್ನೇ ಮಾಡ್ತೀರ ಮತ್ತು ಆಮೇಲೆ ಹೊಟ್ಟೆಗೆ ಒಳ್ಳೆಯ ಕೆಲಸ ಕೊಡೋದು. ಈ ರೀತಿ ಚಲನೆ ಮಾಡಬೇಕಂದ್ರೆ ಕೆಳಗಡೆ ಬಂದಾಗ ಉಸಿರು ಬಿಡಬೇಕು, ಮೇಲೆ ಬಂದಾಗ ಉಸಿರು ತೆಗೆದುಕೊಳ್ಬೇಕು. ಕಮ್ ಬ್ಯಾಕ್. ಇದಕ್ಕೆ ಪಾದಚಕ್ರ ಸಂಚಲನ ಆಸನ ಅಂತ ಕರೀತಾರೆ. ಇನ್ನು ಮುಂದಿನ ಆಸನ ಯಾವುದಂತ ಹೇಳಿದರೆ ಶಲಭಾಸನ ಒಂದು, ಅದಾದಮೇಲೆ ಮಕರಾಸನ. ಈ ಮೂರು ಆಸನಗಳು ಹಿಮೋಗ್ಲೋಬಿನ್ ಕೊರತೆಯನ್ನು ನಿವಾರಣೆ ಮಾಡೋದರಲ್ಲಿ ಪ್ರಮುಖ ಪಾತ್ರಗಳನ್ನು ವಹಿಸ್ತವೆ. ಹಾಗಾದರೆ ಈ ಆಸನಗಳನ್ನ ಹೇಗೆ ಮಾಡಬೇಕು, ಎಷ್ಟು ಹೊತ್ತು ಮಾಡಬೇಕು ಅಂತಕ್ಕಂಥದ್ದನ್ನು ನೋಡೋಣ. ನಾನು ಮೊದಲನೇದಾಗಿ ಇವಾಗ ನಿಮಗೆ ಶಲಭಾಸನವನ್ನು ತೋರಿಸ್ತೇನೆ. ಎರಡು ಕೈಗಳನ್ನ ಉದ್ದ ಚಾಚಿಕೊಳ್ಳಿ, ದೃಷ್ಟಿ ಮುಂದಿರಲಿ, ನಿಧಾನವಾಗಿ ನಿಮ್ಮ ಗದ್ದವನ್ನು ನೆಲಕ್ಕೆ ಸ್ಪರ್ಶ ಮಾಡಿ. ವಾಪಸ್. ಇದಕ್ಕೆ ಏಕಪಾದ ಶಲಭಾಸನ ಅಂತ ಕರೀತಾರೆ. ಹೀಗೆ ಪವರ್ಫುಲ್ ಬ್ರೀದಿಂಗ್ ಮಾಡಬೇಕು ಈ ಆಸನದಲ್ಲಿ.
ಹೆಚ್ಚೆಚ್ಚು ಶ್ವಾಸವನ್ನು ಒಳಗಡೆ ತೆಗೆದುಕೊಂಡು ಶ್ವಾಸವನ್ನು ಹೊರಗಡೆ ಬಿಡ್ತಕ್ಕಂಥ ಪ್ರಕ್ರಿಯೆ ಮಾಡಬೇಕು. ಹೀಗೆ ಒಂದೊಂದು ಕಾಲನ್ನು ಮೇಲೆತ್ತಿದಾಗ ಕನಿಷ್ಠ ಪಕ್ಷ 10 ಸೆಕೆಂಡ್ ಹೋಲ್ಡ್ ಮಾಡಬೇಕು. ಇದಾದಮೇಲೆ ಏಕಪಾದಾವಲಂಬಿತ ಶಲಭಾಸನ ಹೇಗೆ ಅಂತ ಹೇಳಿದ್ರೆ ನೋಡಿ, ಒಂದು ಪಾದವನ್ನು ನಾವು ಬಳಸಿಕೊಂಡು ಇನ್ನೊಂದು ಕಾಲನ್ನು ಮೇಲೆತ್ತಕ್ಕಂಥದ್ದಕ್ಕೆ ಏಕಪಾದಾವಲಂಬಿತ ಶಲಭಾಸನ. ಹೇಗೆ ಮಾಡೋದು ಅಂದರೆ, ಈಗ ನಾನು ಬಲಗಾಲು ಎತ್ತಿದ್ದೀನಿ, ಬಲಗಾಲು ಯಾವ ಸಪೋರ್ಟ್ ತಗೊಂಡಿದ್ದೀನಿ, ಎರಡುಗಾಲಿನ ಸಪೋರ್ಟ್ ಬಲಗಾಲಿಗೆ ತಗೊಂಡಿದ್ದೀನಿ. ಹೀಗೆ ಒಂದು ಕಾಲಿನ ಸಪೋರ್ಟ್ ತಗೊಂಡು ನಾವು ಕಾಲನ ಮೇಲೆತ್ತದ್ರಿಂದ ಏಕಪಾದಾವಲಂಬಿತ ಶಲಭಾಸನ ಅಂತ ಕರೀತಾರೆ. ವಾಪಸ್ ಇನ್ನೊಂದು ಬದಿಯಲ್ಲಿ ಮಾಡೋಣ. ವಾಪಸ್ ಬನ್ನಿ. ಇದಕ್ಕೆ ಏಕ ಪಾದಾವಲಂಬಿತ ಶಲಭಾಸನ ಅಂತ ಕರೀತಾರೆ. ಇದನ್ನು ಕೂಡ ಒಂದು 10 ಬಾರಿ ಮಾಡಬೇಕು. ಒಂದೊಂದು ಸರಿ ಕಾಲನ ಮೇಲೆತ್ತಿದಾಗ ಕನಿಷ್ಠ ಪಕ್ಷ 10 ಸೆಕೆಂಡ್ ಹೋಲ್ಡ್ ಮಾಡಬೇಕು. ಇದಾದಮೇಲೆ ಎರಡು ಕಾಲುಗಳನ್ನು ಈ ರೀತಿ ಜೋಡಿಸ್ಕೊಂಡು ಕೈಗಳನ್ನು ತೊಡೆಯ ಕೆಳಗಡೆ ಇಟ್ಕೊಂಡು ಗದ್ದ ನೆಲಕ್ಕೆ ಸ್ಪರ್ಶ ಮಾಡಬೇಕು. ಈಗ ಶಲಭಾಸನ, ನಿಧಾನವಾಗಿ ಕಾಲು ಮೇಲೆತ್ತಬೇಕು, ಗದ್ದ ಮೇಲೆತ್ತಬಾರ್ದು, ಕಾಲು ಮಡಚಬಾರ್ದು. ವಾಪಸ್. ಕೆಲವು ಜನ ಏನು ಮಾಡ್ತಾರೆ, ಈ ರೀತಿ ಕಾಲನ್ನು ಮಡಚ್ತಾರೆ. ಹಿಂಗೆ ಕಾಲು ಯಾವುದೇ ಕಾರಣಕ್ಕೂ ಮಡಚಬಾರ್ದು. ಮತ್ತು ಕಾಲು ಈಗ ಅಗಲ ಮಾಡ್ಕೊಂಡು ಹಿಂಗೆ ಮಾಡೋದು, ಹಿಂಗೆ ಹೆಂಗೆ ಹೆಂಗೆ ಬೇಕು ಹಂಗೆ ಮಾಡಿದರೆ ಅದಕ್ಕೆ ಯೋಗ ಅಂತ ಕರೆಯಲ್ಲ. ಒಂದು ನೀತಿ ನಿಯಮ ರೀತಿ ನೀತಿಯಿಂದ ಮಾಡಿದರೆ ಯೋಗ ಅಂತ ಕರೀತಾರೆ. ಹಾಗೆ ದೀರ್ಘವಾಗಿ ಶ್ವಾಸ ಪ್ರಶ್ವಾಸ ಮಾಡಿ. ವಾಪಸ್. ಇದು ಶಲಭಾಸನದ ಎರಡನೇ ಹಂತ ಅಥವಾ ಎರಡನೇ ವೇರಿಯೇಷನ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಇನ್ನು ಮೂರನೇ ವೇರಿಯೇಷನ್ ಹೇಗೆ ಮಾಡೋದು, ಉಸಿರು ತೆಗೆದುಕೊಳ್ತಾ ಕೈ ಮತ್ತು ಕಾಲನ್ನು ಸಂಪೂರ್ಣವಾಗಿ ಮೇಲೆತ್ತಬೇಕು. ವಾಪಸ್. ದೇಹಕ್ಕೆ ಶಿಸ್ತನ್ನು ಕಲಿಸೋದು ಭಾಳ ಮುಖ್ಯ. ಈ ಕೈ ಕಾಲು ಮೇಲೆತ್ತಾ ಇಲ್ಲಾಂದರೆ ದೇಹದಲ್ಲಿ ಶಿಸ್ತಿಲ್ಲ ಅಂತ. ಶಿಸ್ತಿಲ್ಲದೇ ಇರತಕ್ಕಂಥ ಮನೆ ಏನಾಗ್ತದೆ, ಮನೆಯಲ್ಲೆಲ್ಲ ಜಗಳ ಶುರುವಾಗ್ತವೆ, ವಿಘ್ನಗಳು ಶುರುವಾಗ್ತವೆ. ಅದಕ್ಕೆ ಶಿಸ್ತಿಲ್ಲದೆ ಇರತಕ್ಕಂಥ ಶರೀರದಲ್ಲೂ ಕೂಡ ಒಂದು ಹೊಡೆದಾಟ ಶುರುವಾಗ್ತದೆ. ಕಿಡ್ನಿ ಹಾರ್ಟ್ ಜೊತೆಗೆ ಹೊಡೆದಾಡ್ತದೆ, ಹಾರ್ಟು ಬ್ರೈನ್ ಜೊತೆಗೆ ಹೊಡೆದಾಡ್ತದೆ. ಅದಕ್ಕೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರೀತಾರೆ. ಅದು ಬಂದರೆ ವಾಸನೆ ಆಗಲ್ಲ. ಅದಕ್ಕೆ ದೇಹದಲ್ಲಿರ್ತಕ್ಕಂಥ ಹೊಡೆದಾಟವನ್ನು ನಾವು ನಿಲ್ಲಿಸಬೇಕು ಅಂದರೆ ಯೋಗದ ಒಡನಾಟವನ್ನು ಮಾಡಬೇಕು. ಹೀಗೆ ಇದು ಶಲಭಾಸನದ ಮೂರನೇ ವೇರಿಯೇಷನ್. ಇನ್ನು ಧನುರಾಸನ. ಈ ಶಲಭಾಸನದ ಒಂದೊಂದು ವೇರಿಯೇಷನನ್ನು ಕೂಡ ನೀವು 10 ಬಾರಿ ಅಭ್ಯಾಸ ಮಾಡಿ, ಕನಿಷ್ಠ ಪಕ್ಷ 10 ಸೆಕೆಂಡ್ ಹೋಲ್ಡ್ ಮಾಡಿ. ಇದಾದಮೇಲೆ ಧನುರಾಸನ ಕೂಡ 10 ಬಾರಿ ಅಭ್ಯಾಸ ಮಾಡಿ, ಇದರಲ್ಲೂ ಕೂಡ ಮಿನಿಮಮ್ 10 ಸೆಕೆಂಡ್ ಹೋಲ್ಡ್ ಮಾಡಿ. ವಾಪಸ್ ಬನ್ನಿ. ಧನುರಾಸನ ಅಂದರೆ ಈ ಆಸನ ಧನಸ್ಸಿನ ರೀತಿಯಲ್ಲಿದೆ. ಅಂದರೆ ಬಿಲ್ಲು ಇರ್ತದಲ್ಲ, ಬಿಲ್ಲಿನ ರೀತಿಯಲ್ಲಿ ಇರೋದರಿಂದ ಇದಕ್ಕೆ ಧನುರಾಸನ. ಯಾವ ಆಕಾರದಲ್ಲಿ ಅದು ಕಂಡು ಬರ್ತದೆ ಅದಕ್ಕೆ ಅದರ ಹೆಸರನ್ನೇ ಇಟ್ಟಿರತಕ್ಕಂಥದ್ದು ನಾವು ಯೋಗದಲ್ಲಿ ನೋಡ್ತೇವೆ. ಕಪ್ಪೆ ಥರ ಇದ್ದರೆ ಮಂಡೂಕಾಸನ, ನೇಗಿಲು ಥರ ಇದ್ದರೆ ಹಲಾಸನ,
ಮರುತ್ತರ ಇದರ ವೃಕ್ಷಾಸನ ಹೀಗೆ ಒಂದೊಂದು ಆ ಒಂದು ಆಕೃತಿಯನ್ನು ಹೋಲ್ತಕ್ಕಂಥ ಆಸನಕ್ಕೆ ಅದರದೇ ಆಗಿರ್ತಕ್ಕಂಥ ಹೆಸರನ್ನು ಕೊಡ್ತಕ್ಕಂಥದ್ದು ಯೋಗದಲ್ಲಿ. ಇದಾದಮೇಲೆ ನೆಕ್ಸ್ಟು ಮಕರಾಸನ. ಈ ಮಕರಾಸನ ಬಹಳ ಮುಖ್ಯ, ಇದರಿಂದ ನಿಮ್ಮ ಡಯಾಫ್ರಾಮೆಟಿಕ್ ಬ್ರೀದಿಂಗ್ ಆಗ್ತದೆ, ಅದರ ಜೊತೆಗೆ ನಿಮ್ಮ ಜಠರಾಗ್ನಿ ಕ್ರಿಯಾಶೀಲವಾಗುತ್ತೆ. ಇದಕ್ಕೆ ಯೋಗಿಕ್ ಬ್ರೀದಿಂಗ್ ಅಂತ ಕೂಡ ಕರೀತಾರೆ. ಒನ್ ಆಫ್ ದ ಚೀಪ್ ಆರ್ಗನ್ ಆಫ್ ಅವರ್ ರೆಸ್ಪಿರೇಟರಿ ಸಿಸ್ಟಮ್ ಇಸ್ ಅ ಡಯಾಫ್ರಾಮ್. ಆ ಡಯಾಫ್ರಾಮನ್ನು ಕ್ರಿಯಾಶೀಲಗೊಳಿಸ್ಲಿಕ್ಕಾಗಿ ನಾವು ಈ ಒಂದು ಮಕರಾಸನವನ್ನು ಅಭ್ಯಾಸ ಮಾಡ್ತೇವೆ. ಅದಕ್ಕಾಗಿ ಮಕರಾಸನವನ್ನು ಎಲ್ಲ ಆಸನಗಳ ಕೊನೆಗೆ ಅಭ್ಯಾಸ ಮಾಡೋದು ಬಹಳ ಮುಖ್ಯ. ಅಂದರೆ ನಾವು ದೇಹವನ್ನು ರಿಲ್ಯಾಕ್ಸ್ ಮಾಡ್ತಕ್ಕಂಥದ್ದು ಯೋಗದಲ್ಲಿ ಬಹಳ ಮುಖ್ಯ. ಆಸನ ಮಾಡ್ತೇವೆ, ಆಸನದಿಂದ ಆಗಿರತಕ್ಕಂಥ ಆಯಾಸವನ್ನು ಸಂಪೂರ್ಣವಾಗಿ ನಿವಾರಿಸಿಕೊಂಡ ಮೇಲೆ ನಾವು ಪ್ರಾಣಾಯಾಮ ಶುರು ಮಾಡಬೇಕು. ಅದೇ ಒತ್ತಡದಲ್ಲಿ ಪ್ರಾಣಾಯಾಮ ಶುರು ಮಾಡಿದ್ರೆ ಪ್ರಾಣ ಏನಾಗುತ್ತೆ, ಸ್ಟ್ರಕ್ ಆಗುತ್ತೆ, ಆವಾಗ ನಾವು ಮೇಲೆ ಹೋಗಬೇಕಾಗುತ್ತೆ. ಪ್ರಾಣ ಸ್ಟ್ರಕ್ ಆದರೆ ನಾವೇನಾಗ್ತೇವೆ, ಸತ್ತೋಗ್ಬಿಡ್ತೇವೆ. ಅದಕ್ಕೆ ಯೋಗ ಅಂತಕ್ಕಂಥದ್ದು ಇದು ಪ್ರಿನ್ಸಿಪಲ್ ಓರಿಯೆಂಟೆಡ್ ಸೈನ್ಸ್. ಏನೋ ನಾಲ್ಕು ಪುಸ್ತಕ ಓದಿಕೊಂಡು ಏನೋ ನಾಲ್ಕು ಆಸನ ಕಲ್ತ್ಕೊಂಡು ಯೋಗ ಹೇಳ್ತೀನಿ ಅಂತ ಹೋದರೆ ಅವರು ಹಾಳಾಗ್ತಾರೆ, ಬೇರೆಯವ್ರನ್ನು ಹಾಳು ಮಾಡ್ತಾರೆ. ಅದಕ್ಕೆ ಯೋಗ ಅಂತಕ್ಕಂಥದ್ದು ಗುರುಮುಖೇನವಾಗಿ ನಿರಂತರವಾಗಿ ಅಭ್ಯಾಸದಿಂದ ಬರ್ತಕ್ಕಂಥ ಒಂದು ಆ ಒಂದು ಕಲೆ ಅದು ಯೋಗ. ಅದನ್ನು ನಾವೆಲ್ಲ ಸೇರಿ ಕೊಲೆ ಮಾಡ್ತಾ ಇದ್ದೇವೆ. ಅದನ್ನು ಸರಿಯಾಗಿ ನಾವು ಅಭ್ಯಾಸ ಮಾಡಬೇಕು, ಮೊದಲು ಸರಿಯಾಗಿ ಕಲ್ತ್ಕೋಬೇಕು, ಆಮೇಲೆ ಬೇರೆಯವ್ರಿಗೆ ಹೇಳಬೇಕು. ನಾವೇ ಪರಿಪೂರ್ಣ ಇಲ್ಲಾಂದರೆ ಯಾರಿಗೂ ಹೇಳಬಾರ್ದು, ಗೊತ್ತಾಯ್ತಲ್ಲ, ಅದು ದೊಡ್ಡ ದ್ರೋಹ ಆಗ್ತದೆ. ನಮಗೆ ಗೊತ್ತಿದ್ರೆ ಮಾತ್ರ ಹೇಳಬೇಕು. ಅದಕ್ಕಾಗಿ ಮಕರಾಸನವನ್ನು ನಾವು ಆಸನಗಳ ಕೊನೆಯಲ್ಲಿ ಮಾಡಲೇಬೇಕು. ಆಸನಗಳ ಕೊನೆಯಲ್ಲಿ ಮಕರಾಸನವನ್ನು ಮಾಡದೇ ಇದ್ದರೆ ನಮ್ಮ ಹೃದಯ, ನಮ್ಮ ಮೂತ್ರಪಿಂಡಗಳು, ನಮ್ಮ ಮೆದುಳು ತುಂಬ ಸಮಸ್ಯೆಯನ್ನು ಅನುಭವಿಸ್ತವೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಆಸನಗಳ ಕೊನೆಯಲ್ಲಿ ಮಕರಾಸನವನ್ನು ಅಭ್ಯಾಸ ಮಾಡೋದು ಮಾತ್ರ ಮರಿಬೇಡಿ. ಇದರಿಂದ ಏನಾಗುತ್ತೆ, ನಿಮ್ಮ ಜಠರದಲ್ಲಿರ್ತಕ್ಕಂಥ ಸಮಾನವಾಯು ಕ್ರಿಯಾಶೀಲವಾಗ್ತದೆ. ಅದರಿಂದ ಪಂಚವಾಯುಗಳು ಕ್ರಿಯಾಶೀಲವಾಗ್ತವೆ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತಕ್ಕಂಥ ಪಂಚವಾಯುಗಳು ನಮ್ಮ ಶರೀರದಲ್ಲಿ ಕೆಲಸ ಸರಿಯಾಗಿ ಮಾಡಬೇಕಂದ್ರೆ ನಾಭಿ ಚೆನ್ನಾಗಿ ಕೆಲಸ ಮಾಡ್ತಿರಬೇಕು. ನಾಭಿನೇ ಎಲ್ಲ ಪ್ರಾಣಗಳಿಗೆ ಮೂಲ ಸೃಷ್ಟಿ. ಯಾಕಂದರೆ ತಾಯಿ ಗರ್ಭದಲ್ಲಿ ನಾವು ಹುಟ್ಟಬೇಕಂದ್ರೆ ಮೊದಲು ಹುಟ್ಟೋದೇ ನಾಭಿ. ತಾಯಿ ನಾಭಿ ಮಗುವಿನ ನಾಭಿ ಕನೆಕ್ಟ್ ಇರ್ತದೆ. ಆ ನಾಭಿಯ ಮೂಲಕನೇ ಮಗುವಿಗೆ ಆಹಾರ ಹೋಗ್ತಾ ಇರ್ತದೆ. 9 ತಿಂಗಳು ನಾವು ಊಟ ಮಾಡೋದು ಹೊಕ್ಕಳಿಂದ. ಅದಕ್ಕೆ ಆ ನಾಭಿಯನ್ನು ಕ್ರಿಯಾಶೀಲವಾಗಿಟ್ಕೊಳ್ಬೇಕು. ಉದರದ ಭಾಗವನ್ನು ಕ್ರಿಯಾಶೀಲವಾಗಿಟ್ಕೊಳ್ಬೇಕಾದ್ರೆ ನಮ್ಮ ಡಯಾಫ್ರಾಮೆಟಿಕ್ ಬ್ರೀದಿಂಗನ್ನು ನಾವು ಮಾಡಬೇಕು. ಡಯಾಫ್ರಾಮೆಟಿಕ್ ಬ್ರೀದಿಂಗ್ ಅಂತೇಳಿದರೆ ಇದನ್ನು ನಾಭಿಯನ್ನು ಕ್ರಿಯಾಶೀಲಗೊಳಿಸ್ತದೆ. ನಮ್ಮ ಉಸಿರು ನಾಭಿಯವರೆಗೂ ಹೋಗಿ ರೀಚ್ ಆಗೋ ರೀತಿಯಲ್ಲಿ ಈ ಒಂದು ಡಯಾಫ್ರಾಮೆಟಿಕ್ ಬ್ರೀದಿಂಗಿಂದ ನಾವು ಆ ಒಂದು ಶಕ್ತಿಯನ್ನು ಪಡೆದುಕೊಳ್ಳಬಹುದು. ಅದಕ್ಕಾಗಿ ಡಯಾಫ್ರಾಮೆಟಿಕ್ ಬ್ರೀದಿಂಗ್ ಕೊನೆಗೆ ಬಹಳ ಮುಖ್ಯ. ಇದನ್ನು ಈ ರೀತಿಯಾಗಿ ಅಭ್ಯಾಸ ಮಾಡಬೇಕು. ಹೇಗೆ, ಎರಡೂ ಕಾಲುಗಳನ್ನು ಅಗಲ ಮಾಡಿಕೊಳ್ಬೇಕು, ಎರಡೂ ಕೈಗಳನ್ನ ಈ ರೀತಿ ಇಟ್ಕೋಬೇಕು, ಎಡಗೈ ತೋಳನ್ನು ಬಲಗೈ ತೋಳನ್ನು ಈ ರೀತಿ ಹಿಡ್ಕೋಬೇಕು. ಬಲಗೈ ತೋಳನ್ನು ಎಡಗೈಯಿಂದ, ಎಡಗೈ ತೋಳನ್ನು ಬಲಗೈಯಿಂದ ಹಿಡ್ಕೊಂಡು ಎದೆಯನ್ನು ಸ್ವಲ್ಪ ಮೇಲ್ ಮಾಡಿ ಹಣೆಯನ್ನು ಕೈಗೆ ಸ್ಪರ್ಶ ಮಾಡಬೇಕು. ಎದೆ ಮೇಲಿರಬೇಕು, ಹೊಟ್ಟೆ ಮಾತ್ರ ನೆಲಕ್ಕೆ ಸ್ಪರ್ಶ ಆಗಿರಬೇಕು. ಹೊಟ್ಟೆ ಮತ್ತು ನಮ್ಮ ತೊಡೆ ಭಾಗ ಸಂಪೂರ್ಣವಾಗಿ ನೆಲಕ್ಕೆ ಸ್ಪರ್ಶ ಆಗಿರಬೇಕು. ಹೊಟ್ಟೆ ಮೇಲೆ ಹೆಚ್ಚು ಭಾರ ಇರಬೇಕು. ಹೀಗೆ ಮುಕ್ಕೊಂಡಾಗ ಆಟೋಮೆಟಿಕ್ಕಾಗಿ ನಿಮ್ಮ ಉಸಿರು ದೀರ್ಘ ಆಗ್ತದೆ. ಈ ರೀತಿ ಮಲಗಿದರೆ ನಿಮ್ಮ ಡಯಾಫ್ರಾಮೆಟಿಕ್ ಮೂಮೆಂಟ್ ಶುರುವಾಗುತ್ತೆ. ಶ್ವಾಸಕೋಶದ ಕೆಳಗಡೆ ಇರ್ತವೆ ಡಯಾಫ್ರಾಮ್ ಅಂದರೆ. ಈ ರೀತಿ ಒಂದು 10 ನಿಮಿಷ ನೀವು ವಿಶ್ರಾಂತಿ ಮಾಡಬೇಕು. 10 ನಿಮಿಷ ಆಗಲಿಲ್ಲ ಅಂದರೆ ಕನಿಷ್ಠ ಪಕ್ಷ 3-5 ನಿಮಿಷನಾದರೂ ಮಾಡಬೇಕು. ಇದಾದಮೇಲೆ ಏನು ಮಾಡಬೇಕು, ಕಾಲುಗಳನ್ನು ನಿಧಾನವಾಗಿ ಜೋಡಿಸ್ಕೊಳ್ಬೇಕು, ಕೈಗಳನ್ನು ಅಗಲ ಮಾಡಿಕೊಳ್ಬೇಕು, ಒಂದು ಕೆನ್ನೆ ಮೇಲೆ ಈ ರೀತಿ ಮಲ್ಕೋಬೇಕು. ನಿಧಾನಕ್ಕೆ ಕೆನ್ನೆ ಚೇಂಜ್ ಮಾಡಬೇಕು. ಈ ರೀತಿಯಾಗಿ ಮಗು ಮಲ್ಕೊಂಡಿರ್ತದೆ. ಹೀಗೆ ಹೀಗೆ ಮಲ್ಕೊಳ್ಳೋದ್ರಿಂದ ಮನಸ್ಸು ಪ್ರಶಾಂತವಾಗ್ತದೆ. ಮನಃಪ್ರಶಮನೋಪಾಯ ಯೋಗ ಅಂತ ಕರೀತಾರೆ. ಅಂದರೆ ಮನಸ್ಸನ್ನು ಪ್ರಸನ್ನವಾಗಿರಿಸೋದಕ್ಕೆ ಯೋಗ ಅಂತ ಹೇಳ್ತಾರೆ. ಈಗ ನಿಧಾನವಾಗಿ ಬಲಗಡೆ ತಿರುಗಬೇಕು ಅಥವಾ ಎಡಗಡೆ ತಿರುಗಿ ನಿಧಾನವಾಗಿ
ಎರಡು ಕೈಕಾಲುಗಳನ್ನು ಅಗಲ ಮಾಡ್ಕೊಳ್ಳಿ, ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ, ಇಡೀ ಶರೀರವನ್ನು ಗಟ್ಟಿ ಮಾಡ್ಕೊಳ್ಳಿ, ಟೈಟ್ ಉಸಿರನ್ನ ಒಳಗಿಟ್ಕೊಳ್ಳಿ, ಅಂತರ್ಕುಂಭ ಉಸಿರು ಒಳಗಡೆ ಹೋಲ್ಡ್ ಆಗಿರಲಿ, ಇಡೀ ಶರೀರ ಗಟ್ಟಿಯಾಗಲಿ, ತಲೆಯಿಂದ ಪಾದದವರೆಗೂ ಇಡೀ ಶರೀರವನ್ನು ಗಟ್ಟಿ ಮಾಡ್ಕೊಳ್ಳಿ. ಉಸಿರನ್ನು ಬಿಡ್ತಾ ವಿಶ್ರಾಂತಿ. ನಿಮ್ಮ ಕೆಪಾಸಿಟಿ ಎಷ್ಟಿರ್ತದೋ ಅಷ್ಟು ನೀವು ಹೋಲ್ಡ್ ಮಾಡಬೇಕು. ಒಳಗಡೆ ಹೋಲ್ಡ್ ಮಾಡಿದ್ರೆ ಅಂತರ್ಕುಂಭಕ್ಕೂ, ಹೊರಗಡೆ ಹೋಲ್ಡ್ ಮಾಡಿದ್ರೆ ಬಹಿರ್ಕುಂಭಕ್ಕೂ. ಉಸಿರನ್ನು ತೆಗೆದುಕೊಂಡ್ರೆ ಪೂರಕ, ಉಸಿರನ್ನು ಬಿಟ್ಟರೆ ರೇಚಕ ಅಂತ ಕರೀತಾರೆ ಯೋಗ ಭಾಷೆಯಲ್ಲಿ, ಅಂದರೆ ಸಂಸ್ಕೃತ ಭಾಷೆ. ನಿಧಾನವಾಗಿ ಇನ್ನೊಮ್ಮೆ ದೀರ್ಘವಾಗಿ ಉಸಿರು ತೆಗೆದುಕೊಳ್ಬೇಕು, ಉಸಿರನ್ನ ಒಳಗಡೆ ಇಟ್ಕೊಳ್ಬೇಕು ಟೈಟ್. ಎಕ್ಸೇಲ್, ರಿಲ್ಯಾಕ್ಸ್. ಈ ರೀತಿ ನೀವು ಶರೀರವನ್ನು ಸ್ಟ್ರೆಚ್ ಮಾಡಿ, ಬಿಗಿ ಮಾಡಿ, ಸಡಿಲಿಸ್ತಾ ಹೋದರೆ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಕೋಶಗಳು ಕೂಡ ಕ್ರಿಯಾಶೀಲವಾಗ್ತವೆ. ಸೆಲ್ಸ್ಗಳನ್ನು ನೀವು ಎನರ್ಜೆಟಿಕ್ ಆಗಿ ಇಟ್ಕೊಳ್ಬೇಕಂದ್ರೆ ಈ ರೀತಿ ನೀವು ಮಾಡಬೇಕು. ಇದಾದಮೇಲೆ ನಿಧಾನವಾಗಿ ಒಂದು ಕಡೆ ತಿರುಗಿ ನೇರವಾಗಿ ಎದ್ದು ಕೂತ್ಕೊಳ್ಳಿ. ಹೀಗೆ ಇವಿಷ್ಟೆಲ್ಲ ಆಸನಗಳನ್ನ ನೀವು ಅಭ್ಯಾಸ ಮಾಡಬೇಕು. ಈ ಎಲ್ಲ ಆಸನಗಳು ನಿಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ನ್ಯೂನ್ಯತೆಗಳನ್ನು ಸರಿಪಡಿಸಲಿಕ್ಕೆ ಸಹಾಯ ಮಾಡ್ತವೆ. ನಾನು ಹೇಳಿಕೊಟ್ಟಿರೋದು ಹಿಮೋಗ್ಲೋಬಿನ್ ಕೊರತೆ ನಿವಾರಣೆ ಮಾಡಿಕೊಳ್ಳಿಕ್ಕೆ ಅಂತ ಹೇಳಿದರೂ ಕೂಡ ಇದರಿಂದ ಬಿ ಪಿ ವಾಸಿ ಆಗ್ತದೆ, ಸಕ್ಕರೆ ಕಾಯಿಲೆ ವಾಸಿಯಾಗುತ್ತೆ, ಆರ್ಥ್ರೈಟಿಸ್ ವಾಸಿಯಾಗುತ್ತೆ, ಫ್ಯಾಟು, ಅದರ ಜೊತೆಗೆ ಚರ್ಮದ ಕಾಯಿಲೆಗಳು, ಕಣ್ಣಿನ ಸಮಸ್ಯೆ, ಕೂದಲುದುರುವಿಕೆ ಸಮಸ್ಯೆ, ಬೆನ್ನು ನೋವಿನ ಸಮಸ್ಯೆ, ಇವೆಲ್ಲ ಕಾಯಿಲೆಗಳು ಈ ಆಸನದಲ್ಲಿ ವಾಸಿ ಆಗ್ತಾನೆ ಹೇಳ್ಕೊಟ್ಟಿರ್ತಕ್ಕಂಥ ಆಸನದಲ್ಲಿ. ಅದಕ್ಕೆ ಒಂದೇ ಯೋಗ ನೂರಾರು ಲಾಭ, ಒಂದೇ ಔಷಧಿ ನೂರಾರು ಕಾಯಿಲೆಗಳ ಅಭಿವೃದ್ಧಿ ಅಂತ ನೀವು ಮಾಡ್ಕೊಳ್ತಾ ಇದ್ದೀರ. ಯಾಕಂದರೆ ಒಂದು ಔಷಧಿ ತಿಂದು ಅದರ ಸೈಡ್ ಎಫೆಕ್ಟ್ ಎಷ್ಟಾಗ್ತಾ ಇದ್ದಾವೆ ನಾನು ಹೇಳ್ತಾ ಇರ್ತೀನಿ. ನಮ್ಮ ದೇಶದಲ್ಲಿ ಕಾಯಿಲೆ ಬಂದು ಸಾಯಿರ ಸಂಖ್ಯೆ ತುಂಬ ಕಡಿಮೆ ಇದೆ, ಔಷಧಿ ತಿಂದು ಸಾಯಿರ ಸಂಖ್ಯೆ ತುಂಬ ಜಾಸ್ತಿ ಇದೆ. ಡ್ರಗ್ ರಿಯಾಕ್ಷನ್ ಅಂತ ಕರೀತಾರೆ, ಎ ಡಿ ಆರ್, ಅಡ್ವರ್ಸ್ ಡ್ರಗ್ ರಿಯಾಕ್ಷನ್. ಅದಕ್ಕೆ ಹುಟ್ಟಿರೋದು ಔಷಧಿ ತಿನ್ನಲಿಕ್ಕಾಗಿ ಅಲ್ಲ, ನೀವು ಹುಟ್ಟಿರೋದು ಬದುಕನ್ನು ಆನಂದವಾಗಿ ಅನುಭವಿಸಲಿಕ್ಕೆ. ಆ ಬದುಕನ್ನು ಆನಂದವಾಗಿ ಅನುಭವಿಸ್ಬೇಕಂದ್ರೆ ಬೆಳಗ್ಗೆ ಆನಂದವಾಗಿ ಒಂದು ಗಂಟೆ ಯೋಗ ಮಾಡಿ. ಇದರಿಂದ ನಿಮ್ಮ ಶರೀರ ಮನಸ್ಸು ಪ್ರಸನ್ನವಾಗಿರ್ತವೆ. ಶರೀರ ಮನಸ್ಸು ಪ್ರಸನ್ನವಾಗಿದ್ದರೆ ಜೀವನ ಬರಲಿ, ಬಹಳ ಪ್ರಸನ್ನತೆ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಹಿಮೋಗ್ಲೋಬಿನ್ ಕೊರತೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಕೊನೆಯದಾಗಿ ನಾಳೆನೇ ಇದನ್ನು ಮುಗಿಸ್ಬಿಡ್ತೇನೆ. ನಾಳಿನ ಕಾರ್ಯಕ್ರಮದಲ್ಲಿ ಹಿಮೋಗ್ಲೋಬಿನ್ ಕೊರತೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಯಾವ ಮುದ್ರೆಗಳನ್ನು ಮಾಡಬೇಕು, ಯಾವ ಬಂಧಗಳನ್ನು ಮಾಡಬೇಕು, ಯಾವ ಪ್ರಾಣಾಯಾಮಗಳನ್ನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಅನಂತ ಶರಣು, ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13, 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ದೂರವಾಣಿ ಸಂಖ್ಯೆ 9980277973 ಅಥವಾ 7337168850. ಇಮೇಲ್ ವಿಳಾಸ vaidyashreecg@gmail.com. ವೆಬ್ಸೈಟ್ ವಿಳಾಸ www.srigangayoga.in.